ಮಂಡ್ಯದಲ್ಲಿ ಕಂಡಕ್ಟರ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮಾಸುವ ಮುನ್ನವೇ ಇದೀಗ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಉಪ್ಪುಕುಂಟೆ ಗ್ರಾಮದ ಸೋಮಾಚಾರಿ 50 ವರ್ಷದವರು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಮೃತ ಕಂಡಕ್ಟರ್ ಇತ್ತೀಚೆಗೆ ಪ್ಯಾರಾಲಿಸಿಸ್ ಕಾಯಿಲೆಗೆ ತುತ್ತಾಗಿದ್ದರು. ಈ ಮಧ್ಯೆ ಕೆಲಸದ ವೇಳೆ ಶ್ರೀನಿವಾಸ್ಪುರ ಡಿಪೋ ಮ್ಯಾನೇಜರ್ ವೆಂಕಟೇಶ್ ಎಂಬುವರು ಉದ್ದೇಶಪೂರ್ವಕ ಕಿರುಕುಳ ನೀಡುತ್ತಾರೆ ಅನ್ನೋ ಆರೋಪ ಕೇಳಬಂದಿತ್ತು. ಇದರಿಂದ ಮಾನಸಿಕವಾಗಿ ನೊಂದಿದ್ದಂತಹ ಸೋಮಾಚಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಮ್ಮ ತೋಟದಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತು ಶ್ರೀನಿವಾಸ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ತಿಂಗಳು ಜೂನ್ 5 ಮಂಡ್ಯ ಜಿಲ್ಲೆ ನಾಗಮಂಗಲ ಡಿಪೋ ಎದುರು KSRTC ಬಸ್ ಚಾಲಕ ಜಗದೀಶ್ ಅನ್ನೋರು ಸಚಿವ ಚೆಲುವರಾಯಸ್ವಾಮಿಯವರು ರಾಜಕೀಯ ದ್ವೇಷದಿಂದ ನನ್ನ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿ ವರ್ಗಾವಣೆಯಿಂದ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕೂಡ ನಡೆದಿತ್ತು. ಆದರೆ ಅದು CID ವರದಿ ಕೂಡ ಬಂದಿದ್ದು ಜಗದೀಶ್ಗೆ ಯಾರೂ ಪ್ರೇರೇಪಿಸಿಲ್ಲ ಅನ್ನೋದು ರುಜುವಾತು ಆಗಿದೆ. CID ವರದಿಯನ್ನು ಕೂಡ ನೀಡಿದೆ. ಅದನ್ನ ಸದನದಲ್ಲೇ ಗೃಹ ಸಚಿವರು ಹೇಳಿದ್ದಾರೆ. ಇದೀಗ ಆ ಪ್ರಕರಣ ಮಾಸುವ ಮುನ್ನವೇ ಶ್ರೀನಿವಾಸ್ಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿ ಬಸ್ ಕಂಡಕ್ಟರ್ ಸೋಮಾಚಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಎಸ್, ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಡಿಪೋ ಮ್ಯಾನೇಜರ್ಗಳು ಇವತ್ತು ನಿನ್ನೆ ಅಲ್ಲ, ಸಾಕಷ್ಟು ಹಿಂದೆಯಿಂದ ಕೂಡ KSRTC ಸಿಬ್ಬಂದಿಗಳಿಗೆ, ಕೇವಲ KSRTC ವಿಚಾರ ಅಂತಲೇ ಅಲ್ಲ, ಯಾವುದೇ ಇಲಾಖೆ ಆಗಿರ್ಬೋದು, ಉನ್ನತ ಮಟ್ಟದ ಅಧಿಕಾರಿಗಳು ತಮ್ಮ ಕೆಳಗಿನ ಸಿಬ್ಬಂದಿಗಳನ್ನು ತುಂಬಾ ತುಚ್ಛವಾಗಿ ಕಾಣ್ತಾರೆ, ತುಂಬಾ ಅವಮಾನ ಮಾಡ್ತಾರೆ, ಸಾಕಷ್ಟು ಟಾರ್ಚರ್ ಕೊಡ್ತಾರೆ ಅನ್ನೋದು ಎಲ್ಲ ಇಲಾಖೆಯಲ್ಲಿ ಇದೆ. ಬಟ್ ಆ ರೀತಿ ಆಗಬಾರ್ದು. ಪ್ರತಿಯೊಬ್ಬರನ್ನು ಗೌರವಿಸಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಪ್ರತಿಯೊಬ್ಬರನ್ನು ಗೌರವಿಸಿದಾಗ ಮಾತ್ರ ಕೆಲಸ ಮಾಡೋ ವಾತಾವರಣ ಚೆನ್ನಾಗಿರೋಕ್ಕೆ ಸಾಧ್ಯ. ಹೀಗಾಗಿ ಸೋಮಾಚಾರಿ ಅನ್ನೋ ಕಂಡಕ್ಟರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸಾಂತ್ವನ ಹೇಳುವಂಥ ಕೆಲಸಗಳಾಗಬೇಕು. ಬಟ್ KSRTC ಇಲಾಖೆಯಲ್ಲಿ ಕೂಡ ಈ ಥರ ಪ್ರಕರಣಗಳು ಇನ್ನು ಮುಂದೆ ಯಾವತ್ತೂ ಆಗಬಾರ್ದು.